ರೆಕ್ಕೆಯ ಮುಂಭಾಗದಲ್ಲಿ ಸ್ಥಿತರಾಗಿರ್ತಕ್ಕಂಥ ಜ್ಯೋತಿಷ ಆಭಿಮಾನಿಗಳೇ, ಇಂದಿನ ನನ್ನ ಈ ಒಂದು ಚಳಿ ಅಂತ ಬಂದಾಗ ರೆಟ್ರೋಗ್ರೇಡ್ ಪ್ಲಾನೆಟ್ಸ್, ರೆಟ್ರೋಗ್ರೇಡ್ ಪ್ಲಾನೆಟ್ಸ್ ಅಂತಂದಾಗ ಗ್ರಹಗಳ ವಕ್ರತ್ವ. ಸೊ ಸಾಮಾನ್ಯವಾಗಿ ತಮಗೆಲ್ಲರಿಗೂ ತಿಳಿದೇ ಇದೆ, ಜ್ಯೋತಿಷದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಬಹಳಷ್ಟು ಅಧ್ಯಯನ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಗ್ರಹಗಳ ಬಗ್ಗೆ ಆದ್ರೂ ಈ ಬಕ್ರಿ ಗ್ರಹಗಳ ಬಗ್ಗೆ ಸುಮಾರು ಯಾವುದೇ ಒಂದು ಕೆಲವೊಂದು ಪುಸ್ತಕಗಳನ್ನು ನಿಮಗೆ ಯಾವುದೇ ಕಾರಣಕ್ಕೂ ಪೂರ್ಣವಾದ ಮಾಹಿತಿ ಲಭ್ಯ ಆಗತಕ್ಕಂಥದ್ದು ಕಷ್ಟ ಸಾಧ್ಯ ಆಗಿದೆ. ಸೊ ಯಾಕೆ ಅಂದಾಗ ಎಲ್ಲ ಪ್ಲಾನೆಟ್ಗಳು ಸೆವೆನ್ ಪ್ಲಾನೆಟ್ಸ್ ಏನಿರುತ್ತೋ ಅದು ಮೂವ್ ಆಗ್ತಾನೇ ಇರುತ್ತೆ. ಬಟ್ ಆದರೆ ಎರಡು ಪ್ಲಾನೆಟ್ ರವಿ ಆ್ಯಂಡ್ ಚಂದ್ರ ಯಾವುದೇ ಕಾರಣಕ್ಕೂ ನಿಮಗೆ ವಕ್ರತ್ವವನ್ನು ಪಡೆಯೋದಿಲ್ಲ. ಆದರೆ ಅದನ್ನು ಬಿಟ್ಟು ಇನ್ನು ಎರಡು ಗ್ರಹಗಳಿದೆ, ಛಾಯಾಗ್ರಹಗಳು ಏನಿದೆ, ರಾಹು ಕೇತುಗಳು, ಅವು ಯಾವಾಗಲೂ ವಕ್ರತ್ವದಲ್ಲೇ ಸಂಚರಿಸ್ತಾ ಇರೋದ್ರಿಂದ ಅದರ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ. ಸೊ ಹಾಗಾಗಿ ಈ ರವಿ ಅನ್ನತಕ್ಕಂಥದ್ದು, ಚಂದ್ರ ಅನ್ನತಕ್ಕಂಥದ್ದು ಏನಿದೆಯೋ, ಚಂದ್ರನಿಗಿಂತ ರವಿ ಬಹಳ ಪ್ರಮುಖವಾಗಿ ವಕ್ರತ್ವದ ಬಗ್ಗೆ ಸೂಚನೆಯನ್ನು ಕೊಡ್ತಕ್ಕಂಥ ಗ್ರಹ ಅನಿಸ್ಕೊಳ್ಳುತ್ತೆ. ಯಾಕೆ ಅಂತಂದಾಗ ರವಿ ಸಂಬಂಧ ಪಡೆದ ಗ್ರಹಗಳು ಅಂತ ಬಂದಾಗ ಸಾಮಾನ್ಯ ನಮ್ಮಲ್ಲಿ ಏನು ತಿಳ್ಕೊಂಡಿದ್ದೀವಿ, ರವಿ ಹತ್ತಿರದಲ್ಲಿ ಇರ್ತಕ್ಕಂಥವರು ಬುಧ ಶುಕ್ರರು ಅಸಂಗತರಾಗುತ್ತಾರೆ. ಆದರೂ ಕೆಲವೊಂದು ಪುಸ್ತಕಗಳಲ್ಲಿ ಅದರಲ್ಲಿ ಅಸಂಗತ ದೋಷ ಗ್ರಹಗಳಿಗೆ ಇಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನು ಕೆಲವು ಪುಸ್ತಕಗಳಲ್ಲಿ ಅಸಂಗತ ದೋಷ ಆಗಿದ್ದಾಗ ರವಿ ಹತ್ತಿರ ಬಂದಾಗ ಗ್ರಹಗಳು ಭಕ್ತತ್ವ ಪಡೆಯುತ್ತೆ ಅನ್ನತಕ್ಕಂಥದ್ದು ಇದೆ. ಸೊ ರವಿ ಆ ಗ್ರಹಗಳ ಸಂಬಂಧ ಬೇರೆ ಗ್ರಹಗಳ ರವಿ ಹತ್ರ ಬಂದಾಗ ವಕ್ರತ್ವನೇ ಪಡೀತಾನೆ ಅಂದಂಗಿದ್ದೆ. ರವಿ ಎಲ್ಲೋ ಇರ್ತಾನೆ, ಶನಿ ಎಲ್ಲೋ ಇರ್ತಾನೆ, ಆ ರವಿಗೂ ಶನಿಗೂ ಸಂಬಂಧವೇ ಇರೋದಿಲ್ಲ, ಆದರೂ ಗ್ರಹ ವಕ್ರತ್ವ ಪಡೆಯುತ್ತೆ. ಹಾಗಾದ್ರೆ ಹೇಗೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ ಅಲ್ವಾ. ಇವತ್ತು ನೋಡೋಕ್ಕೂ ರವಿ ಅಲ್ಲೇ ಇದ್ದಾನೆ ಶನಿ ಜೊತೆನಲ್ಲಿ, ಬಟ್ ಶನಿ ವಕ್ರತ್ವ ಪಡಿಬೇಕಾಗಿತ್ತಲ್ಲ, ಹಾಗಾದ್ರೆ ಯಾಕೆ ಪಡೆಯೋದಿಲ್ಲ ಗ್ರಹಗಳು ಅನ್ನತಕ್ಕಂಥದ್ದು ಬರುತ್ತೆ. ಸೊ ಹಾಗಂದಾಗ ಏನಾಗುತ್ತೆ, ಸಾಮಾನ್ಯವಾಗಿ ರವಿ ತುಂಬ ಪ್ರಭಾವ ಬೀರ್ತಕ್ಕಂಥ ವ್ಯಕ್ತಿ, ಅವನ ಶಾಖ ಯಾವುದೇ ಗ್ರಹದ ಮುಂದೂ ಇಲ್ಲೊಂದು ಸಾಧ್ಯ ತಡ್ಕೊಳ್ಳೋಕೆ ಆಗದೇ ಇರೋ ಕಾರಣದಿಂದ ಈ ರವಿ ನಕ್ಷತ್ರ ಹತ್ತಿರ ಬಂದರೆ ಗ್ರಹಗಳಿಗೆ ವಕ್ರತ್ವ ಪಡೀತಾನೆ ಅನ್ನೋದು ಸ್ವಲ್ಪ ತಪ್ಪು ಆಗುತ್ತೆ. ಆದರೆ ಆ ರವಿ ನಕ್ಷತ್ರ ಯಾವ ರವಿ ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರ್ತಾನೋ ಆ ಸಂಚಾರದಲ್ಲಿ ಮಾಡ್ತಕ್ಕಂಥ ಇತರೆ ಗ್ರಹಗಳು ಆ ರವಿಯ ತಾಪಕ್ಕೆ ಒಳಗಾಗುತ್ತಾರೆ, ಹಾಗಾಗಿ ಅವರು ವಕ್ರತ್ವವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಸೊ ಅಂದಾಗ ಏನಾಯಿತು, ರವಿ ಎಲ್ಲ ಈಗ ಉತ್ತರ ಭಾಗ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅಂದಾಗ ಶನಿ ಪುಷ್ಯ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ರು ಈ ಶನಿ ಗ್ರಹ ವಕ್ರತ್ವವನ್ನು ಪಡೆಯೋದಕ್ಕೆ ರೆಡಿ ಆಗುತ್ತೆ. ಸೊ ಈ ರೀತಿ ಗ್ರಹಗಳ ವಕ್ರತ್ವ ಪಡೆಯುತ್ತಾ ಇದೆ ಅಂತಂದಾಗ ಈ ವಕ್ರತ್ವ ಗ್ರಹದ ಫಲಗಳ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳಿವೆ. ಯಾಕೆಂದರೆ ಮೊದಲನೇದಾಗಿ ತಗೊಂಡ್ರೆ ದೃಷ್ಟಿ. ಸೊ ಈ ದೃಷ್ಟಿ ಅಂತ ಬಂದಾಗ ಏನಾಗುತ್ತೆ, ವಕ್ರಿ ಗ್ರಹಗಳು ಹನ್ನೆರಡನೇ ಮನೆಯನ್ನು ನೋಡ್ತಾರೆ ಅನ್ನತಕ್ಕಂಥದ್ದು ಸಾಮಾನ್ಯವಾಗಿ ಅಭಿಪ್ರಾಯ. ಯಾಕೆಂದರೆ ಅವರು ಯಾವುದೇ ಸ್ಥಾನದಲ್ಲಿ ವಕ್ರಿ ಆದರೂ ಅದು ಹಿಂದಿನ ಮನೆಗೆ ದೃಷ್ಟಿ ಬೀರ್ತಾರೆ ಅಂತ. ಸೊ ಹಿಂದಿನ ಮನೆಗೆ ದೃಷ್ಟಿ ಬೀರ್ತಾರೆ ಅನ್ನತಕ್ಕಂಥದ್ದು ಆ ದೃಷ್ಟಿ ಎಷ್ಟು ಗಂಟೆಗಳ ಕಾಲ ಇರುತ್ತೆ ಅನ್ನತಕ್ಕಂಥದ್ದು ಬರುತ್ತೆ. ಯಾಕೆಂದರೆ ಹಿಂದೆ ತಿರುಗಿ ನೋಡ್ತೀವಿ ನಾವು ನೀವು ಎಲ್ಲ ಮುಂದೆ ಹೋಗ್ತಾ ಇದ್ದಾಗ ಯಾರೋ ಒಬ್ಬರು ಹಿಂದೆಗಳಿಂದ ನಮ್ಮ ಮಿತ್ರರು ಕರೆದ್ರೆ ಹಿಂದಿರು ನೋಡ್ತೀವಿ, ಬಟ್ ಅವ್ರಿಗೆ ಬರೋವರೆಗೂ ನಾವು ಹಿಂದಿರು ನೋಡ್ಕೊಂಡು ನಿಂತ್ಕೊಳ್ಳಲ್ಲ, ನೆಕ್ಸ್ಟ್ ಏನು ಮಾಡ್ತೀವಿ ಮುಂದಿಗೆ ಹೋಗೋದಕ್ಕೆ ಹೋಗ್ತೀವಿ, ಬರ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಗ್ರಹ ಹಿಂದೆ ತಿರುಗಿದೆ ವಕ್ರತ್ವ ಪಡೆದಿದೆ ಅಂತ ಹಿಂದಿನ ಮನೆಯನ್ನು ಕಂಟಿನ್ಯೂ ಮಾಡೋಕ್ಕೆ ಹೋದರೆ ಅಲ್ಲಿಂದ ನೀವು ಅದರ ಗ್ರಹದ ದೃಷ್ಟಿಗಳು ಏನು ಇದೆಯೋ, ಉದಾಹರಣೆಗೆ ಪೂಜ ಅಂತಂದಾಗ 4, 7, 8, ಗುರು ಅಂತ ಬಂದಾಗ 5, 7, 9, ಇದೆಲ್ಲ ಹನ್ನೆರಡನೇ ಮನೆಯಿಂದ ತಗೊಳ್ಳೋಕೆ ಸಾಧ್ಯ ಅಂತ ಇಲ್ಲ. ಹಾಗಾದ್ರೆ ಏನಾಗುತ್ತೆ, ವಕ್ರತ್ವದ ಗ್ರಹಗಳಲ್ಲಿ ಏನು ವಕ್ರತ್ವ ಪಡೆಯುತ್ತೋ ಅದರ ದೃಷ್ಟಿಗಳಲ್ಲಿ ಯಾವುದು ಬದಲಾವಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಏನು ಗ್ರಹದ ದೃಷ್ಟಿ ಇರುತ್ತೋ 5, 7, 9 ಅದು ಮಾತ್ರ ಇರುತ್ತೆ ವಿನಃ ಬೇರೆ ಹಿಂಭಾಗದ ಗ್ರಹದ ಮನೆಯ ದೃಷ್ಟಿ ಯಾವುದೇ ಕಾರಣಕ್ಕೂ ಗ್ರಹಗಳಿಗೆ ಬರಲ್ಲ ಅನ್ನತಕ್ಕಂಥದ್ದು ಒಂದು. ಸೊ ಈ ವಕ್ರತ್ವ ಅನ್ನೋದನ್ನ ಸಾಮಾನ್ಯ ಏನು ಹೇಳ್ತೀವಿ, ಈಗ ನಾವು ನೀವು ರೈಲಲ್ಲಿ ಸಾಮಾನ್ಯ ಪ್ರಯಾಣ ಮಾಡ್ತಾ ಇರ್ತೀವಿ ಅಥವಾ ನಮ್ಮ ವಾಹನ ಸ್ಪೀಡಾಗಿ ಹೋಗ್ತಾ ಇರ್ತೀವಿ. ಸೊ ನಮಗಿಂತ ಇನ್ನೊಂದು ವಾಹನ ಜೋರಾಗಿ ಹೋದಾಗ ನಮ್ಮ ಗಾಡಿ ಸ್ಲೋ ಆದಂಗಾಗತ್ತೆ ಅಥವಾ ಬ್ಯಾಕ್ ಬಂದಂಗಾಗತ್ತೆ ನಮಗೆ ಫೀಲಿಂಗು, ಹೌದಲ್ವಾ? ಅಬ್ಸರ್ವ್ ಮಾಡಿದಿರಲ್ವಾ? ಯಾರು ಸೊನ್ನೆ ಬರ್ತಾ ಇಲ್ಲ. ಸೊ ಅಂದಾಗ ಏನಾಗತ್ತೆ,
ನಮ್ಗೆ ಅನ್ಸತ್ತೆ ನಾವು ಹಿಂದೆ ನಿಂತು ಬಿಟ್ಟಿದೀವ ಗಾಡಿ ಅಥವಾ ಅವ್ರ ಮುಂದೆ ಹೋದ್ರಪ್ಪ ಏನಾಯ್ತು ನಮಗೆ ಅನ್ನೋದು. ಸೊ ಈ ಗ್ರಹಗಳ ವಕ್ರತ್ವ ಅದೇ ಸಿದ್ಧಾಂತದಲ್ಲಿ ಇರುತ್ತೆ ವಿನಃ ಬೇರೆ ಯಾವುದು ಸಿದ್ಧಾಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವಾಗ ಈ ಸೂರ್ಯ ಆಗಿರತಕ್ಕಂಥ ಒಂದು ವಕ್ರ ಗ್ರಹಗಳಿಗೆ ವಕ್ರತ್ವದ ಒಂದು ಚಲನೆಯನ್ನು ಉಂಟು ಮಾಡ್ತಾನೆ ಅಂತ ಬಂದರೆ ಆ ವಕ್ರತ್ವದ ಚಲನೆ ದಿಢೀರಂತ ಬರ್ತಕ್ಕಂಥದ್ದು ಅಲ್ಲ. ಯಾಕೆ ಅಂತಂದರೆ ಅದಕ್ಕೆ ಮೊದಲು ಆ ವಕ್ರತ್ವದ ಗ್ರಹಗಳು ಕೆಲವೊಂದು ಅವಸ್ಥೆಗಳಿಗೆ ಅದೇನೆ ಕಂಬ ಅಥವಾ ಅಸ್ತಂಗತ ಅಂತ ಹೇಳ್ತೀವಿ. ಸೊ ಯಾವುದೇ ಗ್ರಹ ವಕ್ರತ್ವ ಪಡೆಯೋಕ್ಕೆ ಮೊದಲು ಅಸ್ತಂಗತ ಆಗದೀಗ ವಕ್ರತ್ವ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ವಕ್ರತ್ವ ಪಡೆದ ನಂತರ ವಕ್ರತ್ವ ತ್ಯಾಜ್ಯ ಮಾಡೋವರೆಗೂ ಆ ಗ್ರಹ ಯಾವ ರೀತಿ ಬಲ ಕೊಡುತ್ತೆ ಅನ್ನತಕ್ಕಂಥದ್ದು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗುತ್ತೆ. ಸೊ ಅಂದಾಗ ವಕ್ರತ್ವದ ಗ್ರಹಗಳಿಗೆ ಮೂರು ಅವಸ್ಥೆಗಳು ಬಂದಂಗಾಗತ್ತೆ. ಒಂದು ಅಸ್ತಂಗತ ದೋಷ, ನೆಕ್ಸ್ಟ್ ವಕ್ರತ್ವ, ಆ ನಂತರ ವಕ್ರತ್ವ ತ್ಯಾಜ್ಯ. ಸೊ ಈ ಮೂರು ವಕ್ರ ಗ್ರಹಗಳನ್ನು ಮುಂದೆ ಇಟ್ಟುಕೊಂಡಾಗ ನೀವು ಆ ಗ್ರಹ ಅಸ್ತಂಗತವಾಗಿ ವಕ್ರತ್ವಕ್ಕೆ ಸಮೀಪಕ್ಕೆ ಬಂದಿದೆಯಾ ಅಥವಾ ವಕ್ರತ್ವ ಪಡೆದಿದೆ ಆ ನಂತರ ವಕ್ರತ್ವದ ತ್ಯಾಜ್ಯ ಯಾವಾಗ ಪಡೆಯುತ್ತೆ ಈ ಮೂರನ್ನು ಪರಿಗಣನೆ ಮಾಡಕ್ಕೆ ಹೋದಾಗ ನಿಮಗೆ ವಕ್ರಿ ಗ್ರಹಗಳು ಎಷ್ಟು ಮಟ್ಟಿಗೆ ಬಲ ಕೊಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಇನ್ನೂ ಒಂದು ಸಿದ್ಧಾಂತ ಯಾವ ರೀತಿ ಫಲಗಳು ಕೊಡ್ತಾರೆ ಅನ್ನತಕ್ಕಂಥದ್ದು ಬಹಳಷ್ಟು ಪುಸ್ತಕಗಳಲ್ಲಿ ಭಿನ್ನ ಭಿನ್ನವಾಗಿ ಬಂದಿದೆ. ಸೊ ಅಂದರೆ ಸಾಮಾನ್ಯವಾಗಿ ಏನಂತಾರೆ ವಕ್ರಿ ಗ್ರಹಗಳು ತಮ್ಮ ಉಚ್ಚ ರಾಶಿಗಳಲ್ಲಿ ಇದ್ದರೆ ಸಾಧಾರಣ ಮಧ್ಯಮ ಫಲಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಸೂಚನೆ. ಅದೇ ಶತ್ರು ಕ್ಷೇತ್ರಗಳಲ್ಲಾಗಲಿ ಅಥವಾ ದುಸ್ತಾನಗಳಲ್ಲಾಗಲಿ ಇದೆ ಅಂತ ಅಂದ್ರೂ ಉತ್ತಮವಾಗಿ ಫಲ ಕೊಡ್ತಾರೆ ಅನ್ನತಕ್ಕಂಥದ್ದು ಇದೆ. ಸೊ ನಮ್ಮ ಒಂದು ಅನುಭವದಲ್ಲಿ ಕಂಡುಕೊಂಡಿರ್ತಕ್ಕಂಥದ್ದು ಏನು ಅಂದಾಗ ವಕ್ರಿ ಗ್ರಹಗಳು ನೀಚತ್ವದ ರಾಶಿಗಳಲ್ಲಿ ಅತ್ಯುತ್ತಮವಾದ ಫಲಗಳನ್ನು ಕೊಡ್ತಾರೆ. ಸೊ ಗ್ರಹಗಳ ಉಚ್ಚತ್ವ ಸ್ಥಾನಗಳಲ್ಲಿ ಮಧ್ಯಮವಾದ ಫಲಗಳನ್ನು ಕೊಡ್ತಾರೆ. ಅದರ ಮಿತ್ರ ಕ್ಷೇತ್ರಗಳಲ್ಲಿ ಇದ್ದಾಗ ಸಾಧಾರಣ ಅತಿ ಸಾಧಾರಣ ಫಲ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಸ್ವಕ್ಷೇತ್ರಗಳಲ್ಲಿ ಸ್ಥಿತರಾಗಿದ್ದಾಗ ಅದು ವಕ್ರಿ ಆದ್ರೂ ಅತಿ ನಿಕೃಷ್ಟ ಅಂತ ಸಾಕಾರದಲ್ಲಿ ಸಾಧಾರಣ ಫಲ ಇದೇ ನಮ್ಮ ಗ್ರಹ ಅನ್ನೋದು ಬರುತ್ತೆ ದಿನ ಫಲ ಸಿಗತ್ತೆ ಅನ್ನತಕ್ಕಂಥದ್ದು ಕಷ್ಟ ಸಾಧ್ಯ ಆಗುತ್ತೆ. ಸೊ ಅಂದಾಗ ವಕ್ರಿ ಗ್ರಹಗಳು ಯಾವಾಗಲೂ ಫಲ ಕೊಡ್ತಾರಾ ಅನ್ನತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲ ಗ್ರಹಗಳು ಎಲ್ಲದೂ ವಕ್ರತ್ವ ಪಡೆಯೋದಿಲ್ಲ. ಯಾವುದೇ ಕೆಲವೊಂದು ಜಾತಕಗಳಲ್ಲಿ ಮಾತ್ರ ಮೂರು ನಾಲ್ಕು ಗ್ರಹಗಳು ವಕ್ರತ್ವ ಪಡೆಯತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಅಂದಾಗ ಈ ಗ್ರಹಗಳು ನಾರ್ಮಲ್ ಆಗಿ ಚಲನೆ ಮಾಡ್ತಾ ಇದ್ದು ಈ ವಕ್ರತ್ವ ಪಡೆದಿರೋ ಗ್ರಹಗಳು ಜಾತಕರಿಗೆ ಯಾವ ರೀತಿ ಫಲ ಕೊಡುತ್ತೆ ಅನ್ನೋ ಒಂದು ಅನುಮಾನ ಮೂಡುತ್ತೆ. ಸೊ ಕೆಲವೊಂದು ಪುಸ್ತಕಗಳಲ್ಲಿ ಇರತಕ್ಕಂಥದ್ದು ಏನಪ್ಪ ಅಂತಂದಾಗ ಪ್ಲಸ್ ಅನುಭವದಲ್ಲಿ ಕಂಡುಕೊಂಡಿರೋದು ಗ್ರಹಗಳು ಯಾವಾಗ ವಕ್ರತ್ವ ಯಾರ ಜಾತಕದಲ್ಲಿ ಗ್ರಹಗಳು ವಕ್ರತ್ವ ಪಡೆದಿರ್ತಕ್ಕಂಥದ್ದು ಇದೆಯೋ ಆ ಗ್ರಹಗಳು ಮತ್ತೆ ವಕ್ರತ್ವ ಪಡೆದಾಗ ಅವರಿಗೆ ರಾಜಯೋಗದ ಫಲಗಳನ್ನ ಕೊಡ್ತಾರೆ. ಸೊ ಅಂದಾಗ ಒಂದು ವರ್ಷದಲ್ಲಿ ಗುರುವಿಗೆ ವಕ್ರತ್ವ ಪಡೆದಿದ್ದಾನೆ ಅಂದಾಗ ಅವನಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಈಗ ಅಂದಾಗ ಅವನಿಗೆ ಒಂದು ವರ್ಷದಲ್ಲಿ ಪೂರ್ತಿ ಫಲ ಬರಲ್ಲ. ಬಟ್ ಆ ಗುರು ವಕ್ರತ್ವ ಪಡೆದಾಗ ಅವನಿಗೆ ಆಕಸ್ಮಿಕವಾಗಿರ್ತಕ್ಕಂಥ ಯೋಗಗಳು ಬಂದು ಅವನು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಉಂಟಾಗುತ್ತೆ. ಸೊ ಅಂದಾಗ ಏನಾಗುತ್ತೆ ಜಾತಕದಲ್ಲಿ ಗ್ರಹಗಳ ವಕ್ರತ್ವ ಏನಿದೆಯೋ ಪುನಃ ಮತ್ತೆ ಆ ಗ್ರಹಗಳು ಯಾವಾಗ ವಕ್ರತ್ವ ಪಡೆಯುತ್ತಾರೆ ಅನ್ನತಕ್ಕಂಥದ್ದನ್ನು ನೀವು ಪರಿಶೀಲನೆ ಮಾಡಿ ಅವರಿಗೆ ಫಲಾಫಲಗಳನ್ನು ಹೇಳಬೇಕಾಗುತ್ತೆ. ಸಾಧಾರಣವಾಗಿ ಗ್ರಹ ಸಂಚಾರ ಮಾಡ್ತಾ ಇದೆ ಅಂತಂದರೆ ಅವರಿಗೆ ಫಲ ಸಿಗುತ್ತೆ ಅಂತಂದಾಗ ಅವರಿಗೆ ಕಷ್ಟ ಸಾಧ್ಯ ಆಗುತ್ತೆ, ನಾವು ಸುಳ್ಳು ಹೇಳಿದಂಗಾಗುತ್ತೆ. ಸೊ ಇನ್ನು ಈ ಕಂಬಷ್ಟ ಅಥವಾ ರೆಟ್ರೋಗ್ರೇಡ್ಗೆ ಇರ್ತಕ್ಕಂಥ ಡಿಗ್ರಿಗಳನ್ನು ನೋಡಿದಾಗ ಬುಧ ಕಂಬಷ್ಟ ಆಗಿರ್ತಕ್ಕಂಥದ್ದು 13 ಡಿಗ್ರಿ ಇದೆ, ರೆಟ್ರೋಗ್ರೇಡ್ ಬರಬೇಕು ಅಂದಾಗ 12-27 ಇದೆ ವರ್ಷದಲ್ಲಿ ಅವರು. ಯಾಕೆಂದರೆ ರವಿಗೆ ಸಮೀಪದಲ್ಲೇ ಇರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಸಾಮಾನ್ಯವಾಗಿ ವರ್ಷದಲ್ಲಿ 3 ಅಥವಾ 4 ಸರ್ತಿ ವಕ್ರತ್ವನ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇನ್ನು ಶುಕ್ರ ಅಂತ ಬಂದಾಗ 9 ಡಿಗ್ರಿ ಕಂಬಸ್ ಇದೆ, 27-47 ಡಿಗ್ರಿ ವಕ್ರತ್ವ ಪಡೀತಕ್ಕಂಥ ಸಾಧ್ಯತೆಗಳಿರುತ್ತೆ, ವರ್ಷದಲ್ಲಿ 3 ಬಾರಿ ವಕ್ರತ್ವನ ಪಡೀತಕ್ಕಂಥದ್ದು ಇರುತ್ತೆ. ಸೊ ಕುಜ 17 ಡಿಗ್ರಿ ಕಂಬಸ್ಟಿಂಗ್ ಡಿಗ್ರಿ, 228 ಡಿಗ್ರಿ ವಕ್ರತ್ವದ ಡಿಗ್ರಿ, ವರ್ಷದಲ್ಲಿ 2 ಬಾರಿ ವಕ್ರತ್ವನ ಪಡೀತಕ್ಕಂಥ ಗ್ರಹ. ಅದಲ್ಲದಿನ ಇದರಲ್ಲಿ ಮಧ್ಯದಲ್ಲಿ ಕುಜನಿಗೆ ಇನ್ನೊಂದು ಯೋಗ ಸಿಗುತ್ತೆ, ಅದೇ ಸ್ತಂಭನ.
ಸೊ ಈ ವಕ್ರತ್ವದ ಜೊತೆಗೆ ಈ ಕುಜನಿಗೆ ಆ ವಕ್ರತ್ವ ತ್ಯಾಜ್ಯ ಮಾಡುವಾಗ ಸ್ತಂಭನ ಆಗಿರ್ತಕ್ಕಂಥದ್ದನ್ನೇ ನೀವು ನೋಡ್ಬೋದು. ನಿನ್ನೆ ತಾನೇ ನಮ್ಮ ಇಂಡೋನೇಷ್ಯಾದ ರಮೇಶ್ ಶಾಸ್ತ್ರಿಗಳು ಬಂದು ಇಲ್ಲಿ ಹೇಳ್ತಾ ಇದ್ರು, ಬಟ್ ಅಲ್ಲಿ ಭೂಕಂಪ ಸುನಾಮಿ ಆಗಿದೆ ಅಗ್ನಿ ಜ್ವಾಲೆಯಲ್ಲಿ. ಸೊ ಅಂತರ ಕುಜ ಅಗ್ನಿ ಜ್ವಾಲೆಗೆ ಆಗಿರೋದ್ರಿಂದ ಈ ಅಗ್ನಿಗೆ ಸಂಬಂಧ ಸ್ತಂಭನ ಆದಾಗ ಅಗ್ನಿ ಅನಾಹುತಗಳನ್ನು ಉಂಟು ಮಾಡ್ತಕ್ಕಂಥದ್ದು ಪ್ರಕೋಪಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಕುಜ ಸ್ತಂಭನ ಆಗಿದ್ದಾನೆ ವಕ್ರತ್ವದಿಂದ ಗೀತೆ ಬಂದರು ಅಂದಾಗ ಅವನ ಒಂದು ಇದು ಫಲಾಫಲಗಳನ್ನು ಹೇಳಬೇಕು ಅಂದಾಗ ತುಂಬ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಸೊ ಗುರು 11 ಡಿಗ್ರಿ ಕಂಬಸ್ಟಿಂಗ್ ಇದೆ, ಇನ್ನೂ 45 ಡಿಗ್ರಿ ವಕ್ರತ್ವ ಪಡಿತಾರೆ. ವರ್ಷದಲ್ಲಿ ಒಂದೇ ಬಾರಿ ವಕ್ರತ್ವನ ಕೊಡಿರ್ತಕ್ಕಂಥದ್ದಿದೆ. ಸೊ ಶನಿ 15 ಡಿಗ್ರಿ ಕಂಬಸ್ಟಿಂಗ್, 251 ಡಿಗ್ರಿ ವಕ್ರತ್ವ, ವರ್ಷದಲ್ಲಿ ಒಂದು ಬಾರಿ ಮಾತ್ರ ವಕ್ರತ್ವನ ಪಡಿತಕ್ಕಂಥದ್ದು. ಸೊ ಈ ಆಸ್ಪೆಕ್ಟ್ಸು ಹೇಳಿದಾಗಿದೆ ಆಲ್ರೆಡಿ, ಯಾಕೆಂದಾಗ 12th ಭಾವಕ್ಕೆ ಏನಿದೆ ಅಂತ. ಸೊ ಹಾಗಾಗಿ ಅದನ್ನು ಮತ್ತೆ ನಾನು ರಿಪೀಟ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಬಂತು ಅಂತಂದಾಗ ಈ ಕೊಕ್ಕಿದ್ದಾಗ ಯಾವ ರೀತಿ ನಾವು ಕಂಡಿಡ್ರು, ಯಾಕೆ ಅಂದಾಗ ಸಾಮಾನ್ಯವಾಗಿ ನಾವು ಜಾತಕದಲ್ಲಿ ಬಹಳಷ್ಟು ಪರಿವರ್ತನಾ ಯೋಗವನ್ನು ನೋಡ್ತಾ ಇರ್ತೀವಿ. ಯಾವುದೇ ಒಂದು ಜಾತಕ ತಗೊಂಡ್ರು ಮಿನಿಮಮ್ 2 ಗ್ರಹಗಳು ಪರಿವರ್ತನದಲ್ಲಿ ಇರುತ್ತೆ. ಸೊ ಈ ವಕ್ರಿ ಗ್ರಹಗಳ ಪರಿವರ್ತನ ಹೇಗೆ ಬರುತ್ತೆ, ಯಾಕೆ ಅಂತಂದಾಗ ಒಂದು ಗ್ರಹ ವಕ್ರತ್ವ ಪಡೆದು ಇನ್ನೊಂದು ಗ್ರಹ ವಕ್ರತ್ವ ಪಡೆಯದೇ ಇದ್ದು ಅದರಲ್ಲಿ ಪರಿವರ್ತನ ಯೋಗ ಇದ್ರೆ, ಸೊ ಇಲ್ಲಿ ಯಾವ ರೀತಿ ತಗೋಬೇಕಾಗತ್ತೆ, ಈ ಒಂದು ಭಿನ್ನಾಭಿಪ್ರಾಯಗಳು ನಮ್ಮ ಅಥವಾ ಸಂಶಯಗಳು ನಮ್ಮಲ್ಲಿ ಉದ್ಭವ ಆಗತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ರಿಂದ ನೀವು ಗ್ರಹಗಳು ವಕ್ರತ್ವ ಪಡೆದು ಶುಭ ಗ್ರಹಗಳ ವಕ್ರತ್ವ ಪಡೆದ್ರೇ ಸ್ವಲ್ಪ ಸಾಧಾರಣ ಅದು ಯಾವ ಒಂದು ಸ್ಥಾನದಲ್ಲಿ ಕೂಡ್ಕೊಳ್ಳುತ್ತೋ ಅದ್ರ ಮೇಲೆ ನೀವು ಫಲಾಫಲವನ್ನು ನಿರ್ಧಾರ ಮಾಡ್ಬೋದು. ಪಾಪಗ್ರಹಗಳ ಪರಿವರ್ತನ ಯೋಗ ಇದೆಯಾ ಅನ್ನೋದನ್ನ ನೋಡಿದಾಗ ಅದನ್ನು ಒಂದು ವಿಭಾಗ ಮಾಡ್ಬೋದು. ಶುಭ ಅಶುಭ ಗ್ರಹಗಳ ಪರಿವರ್ತನ ಯೋಗ ವಕ್ರತ್ವದಲ್ಲಿ ನೀವು ಕಂಟಿನ್ಯೂ ಮಾಡಿದಾಗ ಇದ್ರ ಫಲಾಫಲಗಳು ಏನು ಅನ್ನೋದನ್ನ ಊಹೆ ಮಾಡಿಕೊಂಡು ಅದ್ರ ನಿಮ್ಮ ಒಂದು ಅನುಭವದ ಆಧಾರದ ಮೇಲೆ ತಿಳಿಸಿದಾಗ ಆ ಜಾತಕರಿಗೆ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದು ಬರುತ್ತೆ. ಯಾಕೆ ಅಂತಂದರೆ ಮೊನ್ನೆ ಒಂದು ಜಾತಕ ಬಂದಿದ್ದು ಅದರಲ್ಲಿ ವಿಶ್ಲೇಷಣೆಗೆ ನೋಡಿದಾಗ ಕುಂಭದಲ್ಲಿ ಕುಜ ಕೂತಿದ್ದ, ಸೊ ವೃಶ್ಚಿಕದಲ್ಲಿ ಶನಿ ಕೂತಿದ್ದಾನೆ, ಲಗ್ನ ಮಕರ ಲಗ್ನ. ಸೊ ಈಗ ಶನಿ ಕುಜನ ತಗೊಂಡಾಗ ಎದುರು ಸಪ್ತಮದಲ್ಲಿ ರಾಹು ಕೂತಿದ್ದಾನೆ. ಈಗ ಇಲ್ಲಿ ಕುಜ ಶನಿನ ತಗೊಂಡು ಅಂತಂದರೆ ಶನಿ ಅಲ್ಲಿ ಸಪ್ತಮ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಅಂತ ಜಾಗನ. ಈ ಕುಜ ಶನಿ ಪರಿವರ್ತನೆ ಯೋಗ ಎಷ್ಟು ಮಟ್ಟಿಗೆ ಈ ಕುಟುಂಬದಲ್ಲಿ ಅವನ ಆರ್ಥಿಕತೆಗೆ ಏಟಾಗತ್ತಾ ಅಥವಾ ಅವನ ವೃತ್ತಿಗೆ ಏಟಾಗತ್ತಾ ಅನ್ನತಕ್ಕಂಥ ದ್ವಂದ್ವಗಳು ಬರುತ್ತೆ. ಸೊ ಹಾಗಾಗಿ ಈ ಪರಿವರ್ತನಾ ಯೋಗದ ಫಲಗಳು ಯಾವ ರೀತಿ ಉಂಟಾಗುತ್ತೆ ಅನ್ನತಕ್ಕಂಥದ್ದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಯಾಕೆಂದರೆ ಇದ್ರ ಬಗ್ಗೆ ಯಾರು ಪುಸ್ತಕ ಬಂದಿರ್ತಕ್ಕಂಥದ್ದಿಲ್ಲ. ಪರಿವರ್ತನ ಗ್ರಹಗಳನ್ನ ನಾವು ಪರಿವರ್ತನೆ ಅಂತ ಹೇಳ್ತೀವಿ, ಬಟ್ ಆ ಪರಿವರ್ತನದ ಫಲಗಳು ಏನಿದೆ, ಯಾವಾಗ ಅದು ಪರಿವರ್ತನಾ ಗ್ರಹಗಳ ಫಲಗಳು ಬರುತ್ತೆ ಅನ್ನತಕ್ಕಂಥದ್ದು ನಮಗೆಲ್ಲೂ ಮಾಹಿತಿ ಲಭ್ಯ ಇಲ್ಲ. ಸೊ ಹಾಗಾಗಿ ಈ ಪರಿವರ್ತನ ಯೋಗಗಳದ್ದು ಬೆನಿಫಿಟ್ ಟು ಬೆನಿಫಿಟ್ ಅಂದರೆ ಶುಭ ಗ್ರಹಗಳ ಪರಿವರ್ತನ ವಕ್ರತ್ವ ಪಡೆದಾಗ ರಿಸಲ್ಟ್ ಉತ್ತಮವಾಗಿರುತ್ತೆ. ಪಾಪಗ್ರಹಗಳು ಹಾಗೂ ಶುಭಾಶುಭ ಗ್ರಹಗಳ ಪರಿವರ್ತನ ಯೋಗ ಇದ್ದಾಗ ಮಧ್ಯಮವಾಗಿರುತ್ತೆ. ಪಾಪಗ್ರಹಗಳ ಪರಿವರ್ತನ ಯೋಗ ಇದ್ದಾಗಲೇ ಸಾಧಾರಣವಾಗಿ ಇರುತ್ತೆ. ಸೊ ಅದು ಮನೆಗಳು ಅದನ್ನೆಲ್ಲ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಈ ವಕ್ರತ್ವ ಪಡೆದ ಗ್ರಹಗಳು ಯೋಗ ಕಾರಕ ನಕ್ಷತ್ರದಲ್ಲಿ ಇದ್ದರೆ ಯಾವ ರೀತಿ ಫಲ ಕೊಡ್ತಾರೆ ಅನ್ನತಕ್ಕಂಥದ್ದು ಸಂಶಯ. ಯಾಕೆಂದರೆ ಸಾಮಾನ್ಯವಾಗಿ ನಮ್ಮ ಜ್ಯೋತಿಷದಲ್ಲಿ ಬೇಸಿಕಲ್ಲಿ ತಿಳಿಸಿರ್ತಕ್ಕಂಥದ್ದು ಯೋಗ ಕಾರಕ ನಕ್ಷತ್ರದಲ್ಲಿ ಇರ್ತಕ್ಕಂಥ ಗ್ರಹಗಳು ಅತ್ಯುತ್ತಮವಾಗಿ ಫಲಗಳನ್ನು ಕೊಡ್ತಾರೆ ಅಂತ. ಸೊ ಯೋಗ ಕಾರಕ ನಕ್ಷತ್ರದಲ್ಲಿ ಗ್ರಹಗಳು ವಕ್ರತ್ವ ಪಡೆದಾಗ ಅಲ್ಲಿ ಯಾವ ರೀತಿ ಶುಭಾಶುಭ ಫಲಗಳು ಬರುತ್ತೆ ಅನ್ನತಕ್ಕಂಥದ್ದು ವಿಶ್ಲೇಷಣೆ ಮಾಡಬೇಕು ಅಂತಂದ್ರೂ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ. ಸೊ ಪರಿವರ್ತನಾ ಯೋಗದಲ್ಲಿ ಸಾಮಾನ್ಯವಾಗಿ ಎಲ್ಲ ಸೂಚನೆ ಇರ್ತಕ್ಕಂಥದ್ದು ಏಕಾದಶ ಭಾವದಲ್ಲಿ ಸ್ಥಿರ ಇರ್ತಕ್ಕಂಥ ಯಾವುದೇ ಗ್ರಹಗಳು ಶುಭ ಫಲನ ಕೊಡ್ತಾರೆ ಅಂತ ಇದೆ. ಬಟ್ ವಕ್ರತ್ವ ಪಡೆದ ಗ್ರಹಗಳ ಶುಭಾಶುಭ ಫಲಗಳು ಏನು ಅನ್ನೋದನ್ನ ಎಲ್ಲೂ ಉಲ್ಲೇಖಿಸಲಿಲ್ಲ. ಸೊ ಆದ್ದರಿಂದ ಈ 11ನೇ ಭಾವದಲ್ಲಿ ಇರ್ತಕ್ಕಂಥದ್ದು ಯಾವ ರೀತಿ ಫಲಗಳು ಕೊಡುತ್ತೆ ಅದು ಯೋಗ ಕಾರಕ ನಕ್ಷತ್ರದಲ್ಲಿ ಸ್ಥಿರಾಗಿದ್ದರೆ ಅತ್ಯುತ್ತಮವಾಗಿ ಫಲ ಕೊಡುತ್ತೆ. ಆದರೆ ಆ ಸ್ಥಾನ ಅವರಿಗೆ ಶತ್ರು ಕ್ಷೇತ್ರಗಳಾಗಿರಬೇಕು.
ಸೊ ಈ ರೀತಿ ಗ್ರಹಗಳ ವಕ್ರತ್ವ ಅಂತಕ್ಕಂಥದ್ದನ್ನು ನಾವು ಪೂರ್ಣವಾಗಿ ಪರಿಶೀಲಿಸಬೇಕು ಅಂದಾಗ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಅಂಶಗಳನ್ನು ತಗೊಂಡು ಆ ನಂತರ ನಾವು ಗ್ರಹಗಳಲ್ಲಿ ಈ ವಕ್ರತ್ವದ ಬಗ್ಗೆ ಫಲ ನಿರೂಪಣೆ ಮಾಡಬೇಕು ಅಂತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಒಂದು ಎಕ್ಸಾಂಪಲ್ ಜಾಗೃತಿ ಕೊಡ್ತಾ ಇದ್ದೇವೆ. ಸೊ ಇದು ಲಗ್ನ, ಮಿಥುನ ಲಗ್ನ, ಮಿಥುನ ಲಗ್ನ, ಲಗ್ನದಲ್ಲಿ ಇರ್ತಕ್ಕಂಥದ್ದು ಶುಕ್ರ, ಸಿಂಹದಲ್ಲಿ ಚಂದ್ರ, ಕನ್ಯಾದಲ್ಲಿ ರಾಹು, ಧನುಸಿನಲ್ಲಿ ಗುರು, ಮೀನದಲ್ಲಿ ಶನಿ ಕೇತು, ಲಾಭಸ್ಥಾನದಲ್ಲಿ ಬುಧ ಭುಜ, ಹನ್ನೆರಡನೇ ಮನೆ ವೃಷಭದಲ್ಲಿ ರವಿ. ಸೊ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದಾಗ ಮೂರು ಗ್ರಹಗಳು. ಸೊ ಏನು ಶುಭ ಗ್ರಹಗಳು ನಾವು ಅಂತ ಹೇಳ್ತೀವೋ ಅದರಲ್ಲಿ ಇರ್ತಕ್ಕಂಥದ್ದು ಬುಧ, ಅವನು ವಕ್ರತ್ವ ಪಡೆದಿದ್ದಾನೆ, ಶುಕ್ರ ವಕ್ರತ್ವ ಪಡೆದಿದ್ದಾರೆ, ನಂತರ ಅತ್ಯಂತ ಶುಭ ಗ್ರಹ ಗುರು ಕೂಡ ವಕ್ರತ್ವ ಪಡೆದಿರೋದು. ಸೊ ಈ ಮೂರು ಗ್ರಹಗಳು ವಕ್ರತ್ವ ಪಡೆದಿರೋದ್ರಿಂದ ಇವರೆಲ್ಲರೂ ಶುಭ ಗ್ರಹಗಳೇ ಆಗಿದ್ರು ಇಲ್ಲಿ ಸಪ್ತಮಾಧಿಪತಿಯಾಗಿರುವಂಥ ದಶಮಾಧಿಪತಿಯಾಗಿರ್ತಕ್ಕಂಥ ಗುರು ಸ್ವಕ್ಷೇತ್ರದಲ್ಲಿ ಕೂತ್ಕೊಂಡಿದ್ದಾನೆ. ಸೊ ಸ್ವಕ್ಷೇತ್ರದಲ್ಲಿ ಕೂತು ಸಪ್ತಮದಲ್ಲಿ ಇದ್ದು ವಕ್ರತ್ವ ಪಡೆದಿದ್ದಾನೆ, ಅದು ಧನುಸು ರಾಶಿ ಆಗಿರೋದ್ರಿಂದ ನಮ್ಮ ಈ ಸಿದ್ಧಾಂತದ ಪ್ರಕಾರ ಸ್ವಕ್ಷೇತ್ರದಲ್ಲಿ ಗುರು ವಕ್ರತ್ವ ಪಡೆದಿರೋದ್ರಿಂದ ಏನಾಗಬೇಕು ಫಲ ಸಾಧಾರಣವಾಗಿ ಕೊಡಬೇಕು. ಪ್ಲಸ್ ಅದರ ಜೊತೆಯಲ್ಲಿ ಆ ಗುರು ಬಾಧಕಾಧಿಪತಿನೂ ಆಗ್ತಾನೆ ಆ ಲಗ್ನಕ್ಕೆ. ಸೊ ಹಾಗಾಗಿ ಗುರು ಇರ್ತಕ್ಕಂಥ ನಕ್ಷತ್ರಗಳು ನೋಡಿದಾಗ ಸಪ್ತಮಾಧಿಪತಿ ಪಂಚಮಾಧಿಪತಿ ಅಂಡ್ ಮೇಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನ ನಕ್ಷತ್ರದಲ್ಲಿ ಕೂತಿದ್ದಾನೆ. ಸೊ ಲಗ್ನಾಧಿಪತಿ ಅಂಡ್ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಬುಧ ಹನ್ನೊಂದನೇ ಮನೆಯಲ್ಲಿ ವಕ್ರತ್ವ ಪಡೆದಿದ್ದಾನೆ, ಅದು ಅವನಿಗೆ ಶತ್ರು ಮನೆ ಆಗಿದೆ, ಬಟ್ ವಕ್ರತ್ವ ಪಡೆದಿರೋದ್ರಿಂದ ಪ್ರಬಲನಾಗಿದ್ದಾನೆ ಆ ಮನೆಯಲ್ಲಿ. ಸೊ ಇದ್ರ ಬಗ್ಗೆ ರಿಸಲ್ಟ್ ತಗೊಂಡು ಬಂದಾಗ ಈ ಗುರು ಮತ್ತು ಪ್ಲಸ್ ಶುಕ್ರನಿಗಿಂತ ಹೆಚ್ಚಾಗಿ ಬುಧ ಈ ಜಾತಕದ ಮೇಲೆ ಭಾರಿ ಪ್ರಭಾವ ಬೀರ್ತಾನೆ ಅನ್ನತಕ್ಕಂಥದ್ದನ್ನು ತೋರಿಸುತ್ತೆ. ಯಾಕೆ ಅಂತಂದಾಗ ಬುಧ ವೀನಸ್ಸು ಫ್ರೆಂಡ್ಲಿ ಮನೆಯಲ್ಲಿದ್ದಾನೆ, ಸೊ ಹಾಗಾಗಿ ಅವರು ಮಧ್ಯಮದ ರಿಸಲ್ಟ್ಸ್ ಕೊಡಬೇಕು. ಜುಪಿಟರ್ ಓನಸ್ ಮೂಲ ತ್ರಿಕೋನದಲ್ಲಿದ್ದಾನೆ, ಭಾಳ ನಿಕೃಷ್ಟವಾದ ರಿಸಲ್ಟ್ ಕೊಡ್ತಾನೆ. ಲಗ್ನಾಧಿಪತಿ ಆಗಿರ್ತಕ್ಕಂಥ ಬುಧ ಯೋಗ ಕಾರ್ಯಕ್ರಮ ನಕ್ಷತ್ರದಲ್ಲಿದ್ದಾನೆ. ಸೊ ಯೋಗ ಕಾರ್ಯಕ್ರಮ ನಕ್ಷತ್ರದಲ್ಲಿದ್ದಾನೆ ಅಂತ ಬಂದಾಗ ಹನ್ನೆರಡನೇ ಮನೆಯ ಅಧಿಪತಿ ಪ್ಲಸ್ ಪಂಚಮಾಧಿಪತಿ, ಪಂಚಮ ಸ್ಥಾನ ನಾವು ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ. ಪೂರ್ವ ಪುಣ್ಯ ಸ್ಥಾನ ಅಂತ ಬಂದಾಗ ಅದು ನಮ್ಮ ಹಿಂದಿನ ಒಂದು ಕರ್ಮಗಳ ಏನು ಫಲಗಳನ್ನ ಸಂಜೆ ಇಟ್ಟುಕೊಂಡು ಬಂದಿರುವ ಗುಂಪು ಕಾರಿಕೆಯಲ್ಲಿ ಆ ಫಲಗಳನ್ನ ಅವರು ಕೊಡ್ತಕ್ಕಂಥದ್ದು ಅನ್ನೋದನ್ನ ತೋರಿಸುವಂತ ಸೂಚನೆ ಆಗಿದೆ. ಸೊ ಹಾಗಾದ್ರೆ ಆ ಪೂರ್ವ ಪುಣ್ಯಾಧಿಪತಿ ನಕ್ಷತ್ರದಲ್ಲಿ ಬುಧ ಕೂತಿದ್ದಾನೆ, ಆ ಬುಧ ಲಗ್ನಾಧಿಪತಿ ಅಂದಿದ್ದಾನೆ ಅಂದಾಗ ಇವನ ಆ ಪೂರ್ವ ಜನ್ಮದ ಕರ್ಮಗಳೇ ಈ ಜನ್ಮದಲ್ಲಿ ಇವನ್ನ ಈ ಒಂದು ಮಟ್ಟಕ್ಕೆ ತರುತ್ತೆ ಅನ್ನತಕ್ಕಂಥದ್ದು ಗೊತ್ತಾಗತ್ತೆ. ಸೊ ಮಧ್ಯೆ ಈ ಋಣಾಧಿಪತಿ ಮಾರ್ಕ್ಸ್ ಸಿಟಿಯಲ್ಲೇ. ಸೊ ಮಧ್ಯೆ ಕುಜನ ನಕ್ಷತ್ರದ ಮನೆಯಲ್ಲಿ ಕೂತಿದ್ದಾನೆ ಬುಧ. ಕುಜ ಅಲ್ಲಿ ಎರಡು ಆಧಿಪತ್ಯ ಬರುತ್ತೆ, ಒಂದು ಷಷ್ಠಾಧಿಪತ್ಯ, ಇನ್ನೊಂದು ಲಾಭಾಧಿಪತ್ಯ. ಸೊ ಲಾಭಾಧಿಪತ್ಯ ಅಂತ ಬಂದಾಗ ಆರನೇ ಮನೆ ಭಾವಾತು ಭಾವ ನೀವು ಪರಿಗಣನೆ ಮಾಡಿದಾಗ ಆರನೇ ಮನೆ ಕುಜ ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ, ಪ್ಲಸ್ ಬುಧನ ಜೊತೆಗೆ ಕೂತ್ಕೊಂಡಿದ್ದಾನೆ. ಸೊ ಅಂದಾಗ ಇದು ಋಣ ಅನ್ನತಕ್ಕಂಥದ್ದು ಈಗ ಬಂದಿಲ್ಲ, ಆ ಹಿಂದೆ ಮಾಡಿರ್ತಕ್ಕಂಥದ್ದು ಋಣದ್ದು ಈಗ ಅದು ಲಾಭಾಂಶದ ರೂಪದಲ್ಲಿ ಈ ಜಾತಕ ಇದನ್ನು ಅನುಭವಿಸೋದಕ್ಕೆ ತಗೊಳ್ತಾ ಇದ್ದಾನೆ ಅನ್ನತಕ್ಕಂಥದ್ದು ತೋರಿಸುತ್ತೆ. ಸೊ ಆತ್ಮ ಋಣಾಧಿಪತಿ ಲಗ್ನಾಧಿಪತಿಗೆ ಯಾವುದೇ ಪಾಪ ಗ್ರಹಗಳು ಬಂದರು, ಯಾಕೆಂದರೆ ನಮ್ಮ ಎಲ್ಲ ಸಾಮಾನ್ಯವಾಗಿ ಬಂದಿರತಕ್ಕಂಥ ವಿಷಯ ಅಂದಾಗ ಲಗ್ನ ಭದ್ರವಾಗಿ ಇದ್ದರೆ ಅನುಕೂಲಗಳು ಇರುತ್ತೆ ಅಂದಾಗ ಜಾತಕನಲ್ಲಿ ದೈಹಿಕ ವ್ಯಕ್ತಿತ್ವದ ಒಂದು ಆಕಾರ ಆರಾಮವಾಗಿ ಮೂಡಿ ಬರುತ್ತೆ. ಆದರೆ ಅದೇ ಲಗ್ನಾಧಿಪತಿಗೆ ಈ ಪಾಪಗ್ರಹಗಳ ಸಂಬಂಧಗಳಾಗಿ ಅದು ಉಂಟಾದಾಗ ಅವನಲ್ಲಿ ಅಂಗಹೀನ ಯೋಗ ಉಂಟಾಗುತ್ತೆ ಅನ್ನತಕ್ಕಂಥದ್ದು ಇದೆ. ಸೊ ಹಾಗಾಗಿ ಲಗ್ನಾಧಿಪತಿ ಯಾವಾಗ ಪಾಪಗ್ರಹದ ಸಂಬಂಧ ಪಡೆದು ಅವನಿಗೆ ಕೂತಿದ್ದಾನೋ, ಪ್ಲಸ್ ಏನು ಒಂದು ಬುಧ ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವನು, ಬುಧ ಅಂತ ಬಂದಾಗ ತಲೆಗೆ ಸಂಬಂಧಪಟ್ಟಿರ್ತಕ್ಕಂಥವನು, ಆ ಕಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂತ ಬಂದಾಗ ಈ ಜಾತಕನಿಗೆ ಉಂಟಾಗತಕ್ಕಂಥ ತೊಂದರೆ ಮೆಂಟಲಿ ಡಿಸಾರ್ಡರ್.
ಸೊ ಅಂದಾಗ ಏನಾಗುತ್ತೆ, ದಿ ನೇಟಿವ್ ಡೆವಲಪ್ಮೆಂಟ್ ಡಿಸಾರ್ಡರ್, ಮೆಂಟಲ್ ಡಿಸಾರ್ಡರ್, ಅಟೆನ್ಷನ್ ಡಿಫಿಷಿಯಂಟ್, ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಮರ್ಕರಿ ಇಸ್ ಬೀಯಿಂಗ್ ಧಾರಕ ಆಫ್ ದಿ ನರ್ವಸ್ ಸಿಸ್ಟಮ್ ಅಂಡ್ ಮಾರ್ಕ್ ಧಾರಕ ಆಫ್ ದಿ ಶಿರಭಾವ. ಅಂದಾಗ ತಲೆಗೆ ಸೂಚಿತ ಆಗಿರ್ತಕ್ಕಂಥ ಮನೋ ಭುಜ ಬಂದಿದ್ದಾನೆ, ನರಗಳಿಗೆ ಸಂಬಂಧಪಟ್ಟಂತ ಭುಜ ವಾಟ ಬಂದಿದ್ದಾನೆ. ಸೊ ಹಾಗಾಗಿ ಆ ಕರ್ಮಸ್ಥಾನದ ಫಲಗಳು ಏನು ಇದೆಯೋ, ಭಾವ ಭಾವ ಹನ್ನೊಂದನೇ ಭಾವ, ಅದರ ಲಾಭದ ಫಲಗಳು ಈಗ ಜಾತಕರಿಗೆ ಆ ಒಂದು ಮೆಂಟಲ್ ಇದ್ದಾರು ಕಾಯಿಲೆಯನ್ನ ಉಂಟು ಮಾಡ್ತಕ್ಕಂಥ ಬರ್ತಿಂದ ಬಂದಿದೆ. ಸೊ ವೀನಸ್ ಬೀಯಿಂಗ್ ಯೋಗ ಕಾರಕ ಪ್ಲಾನೆಟ್ ಅಂಡ್ ಸಿಚುಯೇಟೆಡ್ ಇನ್ ದಿ ಶಿರ ಬುಧಶಿರ. ಸೊ ಇಲ್ಲಿ ನೋಡಿ, ಯೋಗ ಕಾರಕ ಶುಕ್ರ ಪಂಚಮಾಧಿಪತಿ ಅಂತಂದ್ರು ಗ್ರಹಗಳು ನಿನ್ನೆಯನ್ನು ನಮ್ಮ ನಕ್ಷತ್ರಗಳ ಬಗ್ಗೆ ತಿಳಿಸ್ತಾ ಇದ್ದು. ಸೊ ಗ್ರಹಗಳು ಮನೆ ಯಜಮಾನ ಇದ್ದಂಗೆ ಇದ್ರೆ ನಕ್ಷತ್ರಗಳು ಮನೆಯಲ್ಲಿ ಇರ್ತಕ್ಕಂಥವರಾಗ್ತಾರೆ. ಸೊ ಎಲ್ಲಿ ತಿರುಗಾಡೋದನ್ನು ನಾವು ಎಲ್ಲೋ ತಿರುಗಾ ರಾತ್ರಿ ಆದರೆ ಮನೆಗೆ ಹೋಗ್ಬೇಕಾಗುತ್ತೆ. ಈ ನಕ್ಷತ್ರಗಳು ಆ ಗ್ರಹಗಳಿಗೆ ಮನೆಗಳಿಗೆ ಇದ್ದಂಗೆ. ಸೊ ಇಲ್ಲಿ ಅವಶ್ಯ ಬಲ ತುಂಬತಕ್ಕಂಥದ್ದು ಈ ನಕ್ಷತ್ರಗಳು ತುಂಬದಿನ ಗ್ರಹಗಳು ಎಷ್ಟೇ ಬಲಿಷ್ಠರಾಗಿದ್ರು ಅವರ ನಕ್ಷತ್ರಗಳಲ್ಲಿ ಸಿದ್ಧರಾಗಿರೋದನ್ನು ನೋಡಿ ಅದರ ಮೇಲೆ ಇವರು ಬಲ ಬಲವನ್ನು ನಿರ್ಧಾರ ಮಾಡಬೇಕಾಗುತ್ತೆ. ದಿನ ಬರೀ ಗ್ರಹಗಳ ಮುಂದೆ ಸಾಮರ್ಥ್ಯನ ಪಡೆಯೋಕ್ಕಾಗಲಿಲ್ಲ. ಗುರು ಶನಿ ನಕ್ಷತ್ರದ ಕೂತಿದ್ದಾನೆ ಅಂತಂದಾಗ ಏನಾಗುತ್ತೆ, ಅಶ್ವಿನ ಕೂತು ಅಂತಾಗ ಮುಂದೆ ಬರುತ್ತೆ. ಸೊ ಹಾಗಾಗಿ ಈ ನಕ್ಷತ್ರಗಳು ತುಂಬಾ ಉತ್ತಮವಾಗಿ ಫಲಗಳನ್ನ ನಿರೂಪಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಜುಪಿಟರ್ ಅಂತ ಬಂದಾಗ ಗುರು ಸಾಮಾನ್ಯ ನಾವೇ ಯಾವುದೇ ಒಂದು ಶುಭಕ್ರ ಲಗ್ನ ನಿರೀಕ್ಷಣೆ ಮಾಡೋದನ್ನು ಜಾತಕನ ಆಯಸ್ಸು ಗಟ್ಟಿ ಇರುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಗುರು ಆಗಿರ್ತಕ್ಕಂಥ ಒಂದು ಶುಭಕ್ರ ಲಗ್ನ ಸ್ಥಾನವನ್ನು ನೋಡ್ತಾ ಇರೋದು, ಲಗ್ನದಲ್ಲಿ ಶುಕ್ರ ಶುಭಕ್ರ ಆಗಿದ್ರು ಜಾತಕನಿಗೆ ಈ ಒಂದು ಅಂಗಹೀನದ ವೈಫಲ್ಯದ ತೊಂದರೆ ಕೊಟ್ಟಿದ್ರು ಆಯಸ್ಸಿಗೆ ತೊಂದರೆ ಮಾಡಲಿಲ್ಲ. ಸೊ ಹಾಗಾಗಿ ಆ ಗುರು ಬಾಲಕಾಧಿಪತಿ ಆಗಿದ್ರು ಅವನು ಇರ್ತಕ್ಕಂಥದ್ದು ಪೂರ್ವ ಶಾಣ ನಕ್ಷತ್ರದಲ್ಲೇ ಇದ್ದಿದ್ದರಿಂದ ಶುಕ್ರ ನಕ್ಷತ್ರದಲ್ಲೇ ಇರೋದರಿಂದ ಈ ಜಾತಕನಿಗೆ ಆಯಸ್ಸು ಇದೆ. ಬಟ್ ಆದರೆ ಆ ಸೌಭಾಗ್ಯ ಆಗಿರ್ತಕ್ಕಂಥದ್ದು ಅಂದರೆ ಈಗ ಯೋಗನ ಉಂಟು ಮಾಡಿಕೊಂಡು ಜೀವನದಲ್ಲಿ ನರಕ ಅನುಭವಿಸ್ತಕ್ಕಂಥ ಸಾಮರ್ಥ್ಯ ಈ ಜಾತಕ್ಕೆ ಇದೆ. ಸೊ ಅಂದಾಗ ಗ್ರಹಗಳ ವಕ್ರತ್ವಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಂಡಂಥದ್ದು ಹಾಗೂ ನಮ್ಮ ಅನುಭವವನ್ನು ಇಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು. ಸೊ ಜೈ ಹಿಂದ್, ಜೈ ಹಿಂದ್.